ಕೇಸರಿ ಮಿತ್ರವೃಂದ ರಿಜಿಸ್ಟರ್ಡ್ ಕೇಸರಿ ಮಾತೃಮಂಡಳಿ ವ್ಯಾಸನಗರ ಕುಂಪಲಾ ಇದರ ವತಿಯಿಂದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ವ್ಯಾಸನಗರ ಕುಂಪಲಾ ಮತ್ತು ವೃಂದದ ನಿವೃತ್ತ ಸೈನಿಕರ ಸಹಕಾರದಿಂದ ವಿದ್ಯಾಕೇಸರಿ ಸರ್ಕಾರಿ ಪ್ರೌಢಶಾಲೆ ಕುಂಪಲ ಹಾಗೂ ಸದಸ್ಯ ಮಿತ್ರರ 500ಕ್ಕಿಂತ ಹೆಚ್ಚು ಅಂಕ ಸಂಪಾದಿಸಿದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೇಸರಿ ಸಭಾಭವನದಲ್ಲಿ ಜೂನ್ 9 ಆದಿತ್ಯವಾರ ಸಂಜೆ 4 ಗಂಟೆಗೆ ಸರಿಯಾಗಿ ನಡೆದಿದೆ. ಅತಿಥಿ ಗಣ್ಯರಾಗಿ ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ರೈಬೋಲಿಯಾರ್ ಮತ್ತು ಕವಿತಾ ಸನಿಲ್, ಶ್ರೀಯುತ ಕೆಪಿ ಸುರೇಶ್, ಜಯಂತ್ ಕೊಂಡಾನ, ಕ್ಯಾಪ್ಟನ್ ಜಿಎಸ್ ಪ್ರಸಾದ್, ನಿರಂಜಿನಿ ಈ ಸಂದರ್ಭ ಭಾಗವಹಿಸಿದ್ರು. ಇನ್ನು ಕೇಸರಿ ಮಿತ್ರವೃಂದದ ಅಧ್ಯಕ್ಷರಾದ ಶ್ರೀಯುತ ಭಗವಂತ ದಾಸ್ ಶೆಟ್ಟಿ, ಕೇಸರಿ ಮಾತೃಮಂಡಳಿಯ ಅಧ್ಯಕ್ಷರಾದ ದಿವ್ಯಾ ರಾಕೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ಕೇಸರಿ ಮಾತೃಮಂಡಳಿಯ ಚೈತ್ರ ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ವೃಂದದ ಯುವ ಕೇಸರಿ ಸದಸ್ಯ ಶ್ರವಂತ್ ಅತಿಥಿ ಗಣ್ಯರನ್ನ ಸ್ವಾಗತಿಸಿದ್ರು. ವೃಂದದ ಅಧ್ಯಕ್ಷರಾದ ಭಗವಂತ ದಾಸ್ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ವೃಂದದ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸಿದ್ರು. ಕವಿತಾ ಸನಿಲ್ ಕೇಸರಿ ಮಿತ್ರವೃಂದದ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕುಂಪಲ ಶಾಲೆಯ 6 ವಿದ್ಯಾರ್ಥಿಗಳಿಗೆ ಸದಸ್ಯ ಮಿತ್ರರ 8 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕೇಸರಿ ಮಿತ್ರವೃಂದದ ಅಭಿನಂದನೆಯನ್ನ ಪಡೆದು ಪ್ರಸ್ತುತ ವೈದ್ಯೆಯಾಗಿರುವ ಪ್ರೀತಿ ಸೆಲಿನಾ ಪಿಂಟೋ ಅವರನ್ನ ಗೌರವಿಸಲಾಯಿತು. ಅವರಿಂದ ವಿದ್ಯಾರ್ಥಿಗಳಿಗೆ ಪ್ರೇರಪನಾ ಮಾತುಗಳು ಕೂಡ ಲಭ್ಯವಾಯಿತು. ಎಡುಟೆಕ್ ಸಂಸ್ಥೆಯವರು 1-10 ತರಗತಿ ಅನುಕೂಲಕರ ಡಿಜಿಟಲ್ ತರಗತಿಯ ಮಾಹಿತಿಯನ್ನ ನೀಡಿದ್ರು. ಸಂದೀಪ ಕುಂಪಲ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಕೇಸರಿ ಮಿತ್ರವೃಂದ ಹಾಗೂ ಕೇಸರಿ ಮಾತೃಮಂಡಳಿಯ ಹಿತೈಷಿಗಳು, ವಿದ್ಯಾರ್ಥಿಗಳು, ಹೆತ್ತವರು, ವಿದ್ಯಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಿದರು.